ಎನ್ಆರ್ಪುರದ ಹಳೆಯ ಮನೆ ನೋಡಿ ಹೇಗಿದೆ ಅಂದರೆ, ನೋಡಿ ಎಲ್ಲ ಬಾಗಿಲು ದೀಪ ಇಡೋಕ್ಕೋಸ್ಕರ ಮಾಡಿರೋದು. ಹೆಂಗಿದೆ ದೀಪ, ಹಿಂದಿನ ಕಾಲದ ಮನೆ ಬಾಗಿಲಿಗೆ ಆ ಸೈಡ್ ಈ ಸೈಡ್ ದೀಪ ಇಡ್ತಾ ಇದ್ರು. ಸೀದಾ ಬನ್ನಿ ಒಳಗೆ ಹೋಗೋಣ, ಏನು ಮಾಡ್ತಾಯಿದ್ರು ನೋಡೋಣ. ಹಳೆ ಕಾಲದ ಮನೆ, ನಾವೇ ಹೇಗೆ ನೋಡೋಣ. ಚಂದ್ರಣ್ಣ ಅವರು ಇದ್ದಾರೆ. ಹಳೆ ಮನೆ ನೋಡಿ ಹೇಗಿದೆ, ಬಾಗಿಲು ನೋಡಿ ಹೆಂಗಿದೆ, ಬಾಗಿಲು ಥರ ಲಾಕ್ ಸಿಸ್ಟಮ್ ಡಿಸೈನ್ ಹೆಂಗಿದೆ ನೋಡಿ, ಲಾಕ್ ಸಿಸ್ಟಮ್ ಹೆಂಗಿರುತ್ತೆ, ಹಂಗೆ ಹಾಕಿ ತಳ್ಳಿ ಅಗ್ರಿ. ಹಳೆ ಕಾಲದ ಇದು, ಹಳೆ ಕಾಲದ ಬಾಗಿಲು ನೋಡಿ. ಪೈಂಟಿಂಗ್ ಹೆಂಗಿದೆ ನೋಡಿ, ಡಿಸೈನ್ ರವಿವರ್ಮ ಬರ್ದಿರೋದಂತೆ. ಹಳೆ ಕಾಲದ್ದು ಹೇಗಿದೆ ನೋಡಿ ಡಿಸೈನ್ ಎಲ್ಲ, ರವಿವರ್ಮನ ಆರ್ಟ್ ಎಲ್ಲ ಹೇಗಿದೆ ನೋಡಿ. ಹಳೆ ಮನೆ ಕತ್ಲೆ ಗವಿ ಇದ್ದಂಗಿದೆ ನೋಡಿ, ಹೇಗಿದೆ ಹಳೆ ಕಾಲದ ಮನೆ, ಹಳೆ ಕಾಲದ ಮನೆ ಹೇಗಿದೆ ನೋಡಿ, ಕಾಣುತ್ತಾನೆ ಇಲ್ಲ ಹಂಗಾಗ್ಬಿಟ್ಟು. ಡೋರ್ ಹೆಂಗಿದೆ ನೋಡಿ, ಲೈಟ್ ಹಾಕಿ ನೋಡೋಣ, ಲೈಟ್ ಹಾಕಿದ್ರೆ ಕಾಣಲ್ಲ ಅಷ್ಟು ಹಳೆ ಮನೆ. ಸ್ವಿಚ್ ಎಲ್ಲಿದೆ, ಸ್ವಿಚ್ ಉಟ್ಕೊಂಡು ದೊಡ್ಡ ಕೆಲಸ ಆಗಿದೆಯಲ್ಲಪ್ಪ, ಇಲ್ಲಿ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ ಸ್ವಿಚ್ಚು. ಇದು ಅಲ್ಲ ಸ್ವಿಚ್ಚು, ಹಳೆ ಕಾಲದ ಮನೆ ಅಂದರೆ ಹಿಂಗೆ ಇರುತ್ತೆ. ಹೆಚ್ಚಿಗೆ 120 ವರ್ಷ ಆಗಿದೆ ಅಂತ ಅವ್ರು ಹೇಳಿದ್ರು ನೋಡೋಣ. ಸಕ್ಕತ್ತಾಗಿದೆ ಮನೆ, ಚೌಕಿ ಅಂತಾರೆ ಇದು, ಸುತ್ತಲೂ ಈ ಥರ ಇರುತ್ತೆ ಚೌಕಿ. ಚೌಕಿ ಮನೆ ಅಂದರೆ ಹಿಂಗೆ ಇರುತ್ತೆ ಸುತ್ತಲೂ. ಬನ್ನಿ ಒಳಗೆ ಒಳ ಏನೇನು ನೋಡೋಣ. ವಾವ್ ನೋಡಿ, ಬಾವಿ ಇದೆ, ಬಾವಿ ಕಾಣ್ತಾ ಇದೆಯಾ. ಓ ಇಲ್ಲಿ ತಂಗ ನೀರಿದೆ, ನೋಡಿದೆ ಬಾವಿ ನೋಡಿದ್ರೆ ಕಾಣಿಸ್ತಾ ಇದೆ ಬಾವಿ. ಇದೆ ನೋಡಿ ಹಳೆ ಕಾಲ ರಾಟೆ, ನೀರು ಎಳಿಯೋಕ್ಕೆ ರಾಟೆ ಮಾಡ್ತಿದ್ರು, ರಾಟೆ ಯೂಸ್ ಮಾಡ್ತಾಯಿದ್ರು. ಹೆಂಗಿದೆ ನೋಡಿ ರಾಟೆ, ಕಾಣುತ್ತ ನೀರು. ವಾವ್ ಸ ಅಮೇಝಿಂಗ್. ಹೇಗಿದೆ ನೋಡಿ ಹಳೆ ಕಾಲದ ಮನೆ ಇದು, 120 ವರ್ಷ ಮೇಲಾಗಿದೆ. ತುಳಸಿ ಕಟ್ಟೆ ನೋಡಿ ಹೆಂಗಿದೆ, ತುಳಸಿ ಕಟ್ಟೆ. ವಾವ್ ನೋಡಿ ಗಣಪತಿ ಇದೆ, ತುಳಸಿ ಕಟ್ಟೆ ಮನೆ ಇದು. ಈಗ ಮೇಲ್ಗಡೆ ಅಟ್ಟ ಮಾಡಂಗಿದೆ ನೋಡಿ, ಮೆಟ್ಲು ಏಣಿ ಅಂತಾರೆ ಇದಕ್ಕೆ. ಹಿಂದೆ ನೋಡಿ ಹೆಂಗಿತ್ತು, ಮರದಲ್ಲಿ ಬಳಸ್ತಾಯಿದ್ರು. ಮೇಲ್ಗಡೆ ಹಿಂಗೆ ನೋಡಿ ಅಟ್ಟ, ಇದು ದನಕ್ಕೆಲ್ಲ ಹುಲ್ಗಿಲ್ಲ ಹಾಕಕ್ಕೆ ಮಾಡ್ತಾಯಿದ್ರು. ಈ ದನ ಎಲ್ಲ ಸಾಕಲ್ಲ, ಕಮ್ಮಿ ಮಾಡ್ಯಾರೆ. ಇದು ದನದ ಕೊಟ್ಟಿಗೆ ಹೆಂಗಿದೆ ನೋಡಿ, ಪೂರ್ತಿ ಈಗೆಲ್ಲ ವೇಸ್ಟೇಜ್ ಹಾಕಿಟ್ಟಿದ್ದಾರೆ, ಮೊದಲು ದನದ ಕೊಟ್ಟಿಗೆ ಎತ್ತಿದ್ದು. ವಾವ್ ಏನೇನೋ ಸಿಗ್ತಾ ಇದೆ, ಸಖತ್ತಾಗಿದೆ ನೋಡಿ. ಈಗ ಸೌದೆ ಒತ್ತಿಟ್ಟಿದ್ದಾರೆ, ಹಿಂದೆ ಇದೆಲ್ಲ ಇತ್ತು. ವಾವ್ ಬಚಿಲ್ ಮನೆ, ಹಿಂದಿನ ಕಾಲದ ಬಚಿಲ್ ಮನೆ ಇದು. ಹೇಗಿದೆ ನೋಡಿ, ಈಗಿನ ಆಲ್ಟ್ರ್ ಮಾಡ್ಯಾರೆ ಅಲ್ಲಿ ಹೊಸದಾಗಿ. ಇದು ಹಳೆ ಮನೆ, ಇಲ್ಲಿ ದನ ಸಾಕ್ತಿದ್ರಂತೆ, ದನ ಇತ್ತಂತೆ. ಒಳಗೆ ಬಾವಿ ಇದು ಬೇರೆ ಇದೆ. ಬನ್ನಿ ಇಲ್ಲಿ ನೋಡ ಏ ವಾವ್ ನೋಡ್ರಿ ಹೇಗಿದೆ. ಇದು ಬಚಿಲ್ ಮನೆ, ಸ್ನಾನ ಮಾಡೋಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ದು. ಈಗಲ್ಲ, ಹಂಡೆ ಇದೆ.
ಇಲ್ಲಿ ಬೆಂಕಿ ಮಾಡೋಕೆ ನೋಡಿ, ಸಣ್ಣ ಗಿಟಿಯರೆ ಬೆಂಕಿ ಮಾಡೋ ಹಂಡೆ, ಸ್ನಾನ ಮಾಡೋಲೆ, ನೀರು, ಇದು ಬಾವಿ ನೋಡಿ, ಬಾವುಲಿ ಕಾಣ್ತಾ ಇದೆಯಾ? ಬಾವುಲಿ, ಬಾವುಲಿ ಮನೆ ಹೊಗೆಗೂಡು. ವಾವ್ ನೋಡಿ, ಇದು ಕೋಡು ನೋಡಿ, ಕಾರ ಕಡಿಯ ಕಲ್ಲು, ಹಳೆ ಕಾಲದ್ದು, ಈಗ ಯಾರು ಕಡಿಯಲ್ಲ, ಹಿಂದೆ ಕಾಲದಿದೆ ಕಡಿಯ ಕಲ್ಲು ನೋಡಿ. ಇದು ಡಿಸೈನ್ ಹಿಂಗೆ ಕೋಡೆಗೆಲ್ಲ ಹಿಂಗೆ ಇಡ್ತಿದ್ರು ಮೊದಲು. ಇದು ಕೋಣದ ಕೋಡು ಅಂತಾರೆ, ಅದು ಹೀಗೆ ನೋಡಿ, ಕೋಣದ ಕೋಡು, ಹಳೆ ಕಾಲದ್ದು. ಎಲ್ಲ ಐಟಮ್ ಎಲ್ಲ ತಂದು ಹಾಕಿಟ್ಟಾರೆ, ಹಳೆ ಕಾಲದ ಗಡಿಯಾರ ನೋಡಿ, ಗಡಿಯಾರ ಹೇಗಿದೆ, ಎಲ್ಲ ಹೋಗಿದೆ, ಆಸ ಗಡಿಯಾರ ಅಂತ ಇದೆ ಹೇಳ್ಬೋದು, ಗಡಿಯಾರ ನೋಡಿ ಹೇಗಿದೆ ಅಂತ. ಇಲ್ಲಿರ್ತೀನಿ, ಕಾಣ್ತಾ ಇದೆಯಾ, ಹಳೆ ಕಾಲದ ಗಡಿಯಾರ ಇದು, ಎಲ್ಲ ಹೋಗಿದೆ ನೋಡಿ ಹೇಗಿದೆ ಗಡಿಯಾರ, ಹಳೆ ಕಾಲದ ಗಡಿಯಾರ ನೋಡಿ. ಟ್ರಂಕು, ಹಳೆ ಕಾಲದ ಟ್ರಂಕ್ ಹೆಂಗಿದೆ ನೋಡಿ, ಹಳೆ ಕಾಲದ ಟ್ರಂಕು. ಮನೆ ನೋಡಿ, ಹಳೆ ಕಾಲದ ಮನೆ ಇದು. ಈಗ ಈ ಥರ ಎಲ್ಲ ಸಿಸ್ಟಮ್ ಇಲ್ಲ, ಈಗೆಲ್ಲ ಇದೆ ಅದೇ ಥರ. ಎಲ್ಲ ಆಲ್ಟ್ರು ಮಾಡ್ಯಾರೆ, ತುಂಬ ಆಲ್ಟ್ರು ಮಾಡಿ. ಓ, ಕಂಪ್ಯೂಟರ್ ಬರೋ ತಂದು ಇಟ್ಟಿದ್ದಾರೆ. ವಾವ್, ಹಳೆ ಕಾಲದ ಮನೆ ಕಾಣ್ತಾ ಇದೆ ವೀಕ್ಷಕರೇ, ಕಾಣ್ತಾ ಇದೆ ವೀಕ್ಷಕರೇ ನೋಡಿ, ಹೇಗಿದೆ ಹಳೆ ಕಾಲದ ಮನೆ. ಇದು ಅಟ್ಟ, ಯಾಕಡೆ ಒಂದು ಡೋರ್ ಇದೆ ನೋಡೋಣ, ಎಲ್ಲಿಗೆ ಹೋಗ್ಬೋದು ಮೇಲೆ ಅಂತ ನೋಡೋಣ. ವಾವ್, ಅಮೇಝಿಂಗ್, ಹೇಗಿದೆ ನೋಡಿ ಹಳೆ ಕಾಲದ ಮನೆ. ಭೂತ್ ಬಂಗ್ಲಾ ಇದ್ದಂಗಿದೆ. ವಾವ್ ನೋಡಿ, ಪೆಟ್ಕೆ, ಬರಣಿ ಬರಣಿ, ಹಳೆ ಕಾಲದ ಮನೆ ಹೀಗಿರುತ್ತೆ ನೋಡ್ತಾ ಇದ್ದೀನಿ. ಲ್ಯಾಟಿನ್ ಬೇರೆ ಇದೆ ನೋಡಿ, ಹೆಂಗಿದೆ ಲ್ಯಾಟಿನ್ನು, ಚೇರ್ ಹೊಡೆದೋಗಿದೆ ಪರವಾಗಿಲ್ಲ. ವಾವ್ ನೋಡ್ರಿದ, ಹಳೆ ಕಾಲದ ನೋಡಿದ್ರೆ ನೀವೆಲ್ಲ, ಹಳೆ ಕಾಲ ಫಿಲಮ್ ಎಲ್ಲ ನೋಡಿದರೆ ಅದೇ ಥರ ಇರುತ್ತೆ, ಅದ್ರ ಮೇಲೆ ಕೂತ್ಕೊಂಡು ಬರೆಯೋದು ಎಲ್ಲ ಮಾಡ್ತಾಯಿದ್ರು, ಲೆಕ್ಕಪತ್ರ ಎಲ್ಲ ಬರೆಯೋರು ಎಲ್ಲ ಮಾಡ್ತಾಯಿದ್ರು, ಅದರಲ್ಲೇ ಇರ್ತದೆ, ಹಂಗೆ ಇರ್ತಿತ್ತು, ನೋಡಿರ್ಬೋದು ನೀವು, ಚೆನ್ನಾಗಿದೆ ನೋಡಿ ಹೇಗಿದೆ ಹಳೆ ಕಾಲದ್ದು, ಸಖತ್ತಾಗಿದೆಯಾ. ಹೆಚ್ಚು ಕಮ್ಮಿ ಇದ್ರಲ್ಲಿ ಸಾಂಬಾರು ಗಿಂಬಾರು ಮಾಡ್ತಿದ್ರೇನ ಹಿಂದೆ, ಕಟಾರ ಕಟಾರ ಅಂತಾರೆ, ಅವರೊಬ್ಬರು ಒಂದೊಂದು ಥರ ಅಂತಾರೆ, ಇದಕ್ಕೆ ಕಟಾರೆ ಅಂತಾರೆ ಅವರು, ಸಾಂಬಾರು ಗಿಂಬಾರೆಲ್ಲ ಮಾಡೋರು, ಎಲ್ಲ ಚೆನ್ನಾಗಿದೆ. ಇದು ಭರಣಿ ಅಂತಾರೆ, ಹೇಗಿದೆ ನೋಡಿ ಹಳೆ ಕಾಲದ ಭರಣಿ. ಇದು ಮಡಿಕೆ, ಹಳೆ ಕಾಲದ ಮಡಿಕೆಗಳು ಇದು ಅಷ್ಟೇ. ಇದು ಟೀ ಹಾಕ್ತಿದ್ರಲ್ಲ, ಅದು ಹಳೆ ಕಾಲದ ಟೀ, ಟೀ ಹಿಂಗೆ ಹಾಕಿ ಇದರಲ್ಲಿ ಮಾಡಿ ಎಲ್ಲ ಒಡೆದೋಗಿದೆ, ಇದು ಹಳೆ ಕಾಲದೇ. ಬಾಬುಲಿಗಳೆಲ್ಲ ತಿರುಗ್ತಾಯಿದ್ದಾವೆ, ಹುಷಾರಾಗಿ ಓಡಾಡಬೇಕು. ವಾವ್ ಕತ್ರಿ ನೋಡಿದ್ನಲ್ಲ, ಹೇಗಿದೆ ನೋಡಿ ಕತ್ರಿ. ವಾವ್ ಇಲ್ಲಿಡ್ತೀನಿ ನೋಡೋಣ, ಸಾಕಾಗಿದೆಯಲ್ಲ ಕತ್ರಿ, ಹಳೆ ಕಾಲದ ಕತ್ರಿಗಳು. ಮತ್ತೆ ನೋಡೋಣ ಏನಿದೆ ವಿಷಯ, ಹೋಗೋಣ ನೋಡೋಣ ಏನೇನು ವಿಶೇಷ ಇದೆ. ಓ ಬಾವುಲಿಗಳು ನೋಡಿ, ವಾವ್ ಬಾವುಲಿಗಳು ರಾಶಿ ಇದ್ದಾವೆ ನೋಡಿ, ಎಲ್ಲ ಹೇಗಿದೆ, ಮೈ ಮೇಲೆ ಬರ್ತಾವೆ ಈಗ ಹೋದ್ರೆ ನಾನು. ವಾವ್ ಬಾವುಲಿಗಳೆಲ್ಲ ಪೂರ್ತಿ ಇಲ್ಲಿದ್ದಾವೆ, ಹಳೆ ಕಾಲದ ಪೆಟ್ಟಿಗೆಗಳು ಎಲ್ಲ ಹೆಂಗಿದೆ. ಓ ಕಬ್ಬಣದ ಚೇರ್ ಬೇರೆ ಇದೆ, ಎಲ್ಲ ಒಡೆದೋಗಿದೆ ಕಬ್ಬಣದ ಚೇರು, ಭರಣಿ ಇದೆ ನೋಡಿ ಅಲ್ಲಿ. ಈ ಸಾಣೆಕಲ್ಲು ಅಂತಾರೆ, ಅಕ್ಕಿ ಸಾಣಿಸ್ತಿದ್ರಲ್ಲ ಹಿಂದೆ, ಹಿಂಗೆ ಹಾಕಿ ರುಬ್ಬೋರು ಸಾಣೆ ಮಾಡ್ತಾಯಿದ್ರು, ಅಕ್ಕಿ ಸಾಣಿಸ್ತಾಯಿದ್ರು. ಓ ಇದು ಕಾಯಿ ಸುಳಿಯೋ ಮಿಷಿನ್ನು, ಇದು ಕುಟ್ಟೋದು ಅಂತಾರೆ ನೋಡಿ, ನೋಡಿದ್ರ ಈಗೆಲ್ಲ ಹೋಗಿದೆ ಇದು ಮರದ್ದು. ಇದ್ರೊಳಗೆ ಹಾಕಿ ಭತ್ತ ನಿಮ್ಗೆ ಏನೇನು ಐಟಮ್ ಬೇಕಿತ್ತೋ ಅದನ್ನೆಲ್ಲ ಹಾಕಿ ಹಿಂದಿನ ಕಾಲದಲ್ಲಿ ಅದ್ರಲ್ಲಿ ಕುಟ್ಟೋರು, ಕುಟ್ಬಿಟ್ಟು ಹಿಂಗೆ ಯೂಸ್ ಮಾಡೋರು. ಆ್ಯಂಟಿಪಿಕ್ಸ್ ಇದ್ದಂಗೆ ಇದೆ ಈಗ, ಬೀರು ಬೀರು ಅಂತಾರೆ, ಕಬಾಟು ಏನು ಅಂತಾರೆ ನೋಡಿ, ತಿಜೋರಿ ಅಂತಾರಲ್ಲ ತಿಜೋರಿ, ಹಿಂದಿನ ಕಾಲದಲ್ಲಿ
ಹಿಂದಿನ ಕಾಲದಲ್ಲಿ ಬಂಗಾರ ಎಲ್ಲ ಇದ್ರೊಳಗೆ ಇಡ್ತಾ ಇದ್ರು. ಹೇಗೆ ನೋಡಿ, ಹೆಂಗೆ ಹಳೆ ಕಾಲದಲ್ಲಿ ದುಡ್ಡು ಬಂಗಾರನ್ನೆಲ್ಲ ಇಡಕ್ಕೆ ಯೂಸ್ ಮಾಡ್ತಾ ಇದ್ರು. ನೋಡಿ ಹೆಂಗಿದೆ ಟಿವಿ ಸ್ಟ್ಯಾಂಡ್, ಹಳೆ ಕಾಲದ ಜಾರುಗುಪ್ಪೆ. ಮಕ್ಕಳೆಲ್ಲ ಬಂದ ಜಾರುಗುಪ್ಪೆ ಆಡ್ತಿದ್ದಾರೆ. ಬಾಗ್ಲು ನೋಡಿ ಎಷ್ಟು ತಗ್ಗಿ. ಬಾಗ್ಲು ನೋಡಿ ಹಿಂಗೆ ಸಾಕಾಗಿದೆ. ಯಾರೇ ಉದ್ದಾರ ಬಗ್ಗಿ ಹೋಗಬೇಕು. ನೋಡಿ ಮಂಚ ಹೆಂಗಿದೆ, ಡಿಸೈನ್ ಹೆಂಗಿದೆ ನೋಡಿ ಮಂಚದು. ಈಗಿನ ಕಾಲದಲ್ಲಿ ಈ ಥರ ಡಿಸೈನ್ ಇರೋ ಮಂಚ ಬರಲ್ಲ ನೋಡಿ. ಮನೆ 120 ವರ್ಷ ಮೇಲಾಗಿದೆ. 120 ವರ್ಷ ಮೇಲಾಯಿತು, ಮೇಲಾಗಿದೆ. ಹ್ಞೂ, ಮುಂದ್ಗಡೆ ಹೆಬ್ಬಾಗಿಲ್ಲ. ಹ್ಞೂ, ಅದು ಹಿಂದಿನ ಕಾಲದ್ದು. ಹಾಂ, ಅದಕ್ಕೆ ಅಗ್ನಿಗಳೆಲ್ಲ ಯಾವುದೇ ಕಬ್ಬಿಣದ್ದಿಲ್ಲ. ಹಾಂ, ಎಲ್ಲ ಮರದ ಅಗ್ನಿಗಳು. ಹಾಂ, ಹಾಂ, ಹಾಂ. ಹಾಗೆ ಬಂದರೆ ರವಿವರ್ಮನ ಆರ್ಟು. ಹಾಂ, ಫೋಟೋಗಳು. ಹ್ಞೂ, ರವಿವರ್ಮನ ಆರ್ಟ್ ಫೋಟೋಗಳು. ಚೌಕಿ, ನಿಮ್ಮ ಚೌಕಿ ಅಲ್ವಾ ಮಾಡಿರೋದು? ಹಾಂ, ಚೌಕಿ 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 ಅಲ್ಲಿ ಚೌಕಿಯಲ್ಲಿ ಕಂಬಗಳೆಲ್ಲ ಇದೆ. ಅಲ್ಲಿ ಮೇಲ್ಗಡೆ ಅಟ್ಟ ಇದೆ. ಆ ಕಡೆ ಹೋದ್ರೆ ಅಡುಗೆ ಮನೆ. ಹಾಂ, ಅಟ್ಟ ಅಡುಗೆ ಮನೆ. ಹಾಂ, ಆಮೇಲೆ ಅಲ್ಲಿ ಅಡುಗೆ ಮನೆ ಸ್ವಲ್ಪ ಹೊಸದಾಗಿದೆ ಈಗ. ಅಲ್ಲಿಂದ ಮುಂದೆ ಹೋದರೆ ಎಲ್ಲ ಹಳೆ ಮನೆಗಳಿವೆ ಹಿಂಭಾಗದಲ್ಲೆಲ್ಲ. ಅಲ್ಲಿ ಹಿಂದ್ಗಡೆ ತಳಿ ಅಂತ ಇನ್ನೊಂದು ಬರುತ್ತೆ ಚೌಕಿಯಿಂದ. ಚೌಕಿ ಪಕ್ಕದಲ್ಲಿ ತಳಿ. ಹಾಂ, ತಳಿ ಆದ ತಕ್ಷಣ ಅಲ್ಲಿ ಅಂಗಳ. ಹಾಂ, ಅಂಗಳ 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 ಆದ ತಕ್ಷಣ ಅಲ್ಲಿ ಆ ಕಡೆ ಉಯ್ಯಾಲೆ ರೂಮು. ಉಯ್ಯಾಲೆ ರೂಮು ಅಲ್ಲಿ ಹೊಸ ಮನೆ ಅಂತ ಒಂದಿದೆ. ಅಲ್ಲಿ ಹಿಂದೆಲ್ಲ ಮದುವೆ ಮಾಡ್ತಿದ್ರು, ಅಡುಗೆಗಳೆಲ್ಲ ಅಲ್ಲೇ ಆಗೋದು. ಅಲ್ಲಿ ಮುಂಚೆಲ್ಲ ತೋಡ್ಲಿತ್ತು, ಒಲೆ ಎಲ್ಲ ಸೌದೆಗಳು ಹಾಕಲಿಕ್ಕೆ ಹಾಕಿ ತೋಡ್ಲೆಲ್ಲ ಇತ್ತು. ಅಲ್ಲಿ ಅಡುಗೆ ಮಾಡೋರು. ಅಲ್ಲಿ ಮೇಲೆ ಕೆಳಗೆ ಎಲ್ಲ ಊಟ ಊಟಗಳಿತ್ತು. ಹಾಗೆ ಮೇಲೆ ಅಟ್ಟ, ಅಟ್ಟದಲ್ಲಿ ಪಾತ್ರೆಗಳಿದ್ದವು. ಈಗೆಲ್ಲ ಪಾತ್ರೆ ಇದ್ದಾವೆ, ಆದರೆ ಯಾವುದಕ್ಕೂ ಕಲಾಯಿಗಳಿಲ್ಲ. ಪಾತ್ರೆಗಳಿಗಿಲ್ಲ, ಕಲಾ ಇಲ್ಲ. ಇಷ್ಟು ನಮ್ಮ ಮನೆ. ಹಿಂಭಾಗದಲ್ಲಿ ತೋಟ, ಬಾವಿ ಇದೆ. ಹಿಂದೆಲ್ಲ ಬಾವಿ ನೀರೇ ಉಪಯೋಗಿಸ್ತಾ ಇದ್ದಿದ್ದು. ನಲ್ಲಿ ನೀರು ಇದ್ದರೂ ಕೂಡ ಕುಡಿಯೋಕ್ಕೆಲ್ಲ ಬಾವಿ ನೀರೇ ಉಪಯೋಗಿಸ್ತಾ ಇದ್ವಿ. ಹಳೆ ಕಾಲದ ಬಾವಿ. ಊರಿನಲ್ಲಿ ಎಲ್ಲಿ ನೀರು ಹೋದರೂ ನಮ್ಮ ಬಾವಿಯಲ್ಲಿ ನೀರು ಇರುತ್ತೆ. ಇರ್ತಿತ್ತು, ಈಗಲೂ ಇರುತ್ತೆ. ಈಗಲೂ ಏನು ತೊಂದರೆ ಇಲ್ಲ, ನೀರಿನೇನು ತೊಂದರೆ ಇಲ್ಲ, ಇರುತ್ತೆ. ಆಮೇಲೆ ಹಿಂದೆಲ್ಲ ಈ ಮನೆಯಲ್ಲಿ ಯಾವುದೇ ಇದಿರಲಿಲ್ಲ, ಮದುವೆ ಮಾಡೋರು ಇಲ್ಲಯ್ಯ. ನಮ್ಮ ಮನೇಲಿ ಒಂದು 4 ಮದುವೆ ನಾನು ನೋಡ್ದಂಗೆ ಆಗಿದ್ದಾವೆ. ನನಗಿಂತ ಮುಂಚೆ ಎಷ್ಟಾಗಿದ್ದಾವೋ ಗೊತ್ತಿಲ್ಲ. ಮದುವೆಗಳು ತುಂಬ ಮದುವೆ ಆಗಿದೆ.